ಸಮಸ್ತ ಸಂಪೂರ್ಣ ನ್ಯೂಸ್ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ತೆ ವೀಕ್ಷಕರೇ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ ಇದು ನಿಮ್ಮ ಧನಿ ನಮ್ಮ ನಡಿಗೆ ವಾಸ್ತವದ ಕಡೆಗೆ ನಾನು ಸಂಪೂರ್ಣ ಗೌಡ ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಸಮಸ್ತ ಸಂಪೂರ್ಣ ನ್ಯೂಸ್ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವ್ಯಕ್ತಿತ್ವದ ಹಣತೆ ಗಟ್ಟಿಯಾಗಲಿ ಪ್ರೀತಿಯ ಎಣ್ಣೆ ಸದಾ ತುಂಬಿರಲಿ ಬಾಂಧವ್ಯದ ಬತ್ತಿ ಚಿರಕಾಲ ಉರಿಯಲಿ ಸಂತಸದ ಜ್ಯೋತಿ ಪ್ರಕಾಶಿಸಲಿ ಪ್ರೀತಿಯ ದೀಪ ಹಚ್ಚೋಣ ಎಲ್ಲರ ಮನೆ ಮನಗಳಲ್ಲಿ ದೀಪ ಹಚ್ಚಿ ದೀಪಾವಳಿ ಆಚರಿಸಿ ನಮಸ್ಕಾರ ವೀಕ್ಷಕರೇ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ ಇದು ನಿಮ್ಮ ಧನಿ ನಮ್ಮ ನಡಿಗೆ ವಾಸ್ತವದ ಕಡೆಗೆ ನಾನು ಗೊರೂರು ಪಂಕಜ ನಾಡಿನೆಲ್ಲೆಡೆ ಸಂಭ್ರಮದ ದೀಪಾವಳಿ ಆಚರಣೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ ಪುಟಾಣಿಗಳು ಬೆಳಕಿನ ಹಬ್ಬ ದೀಪಾವಳಿಯನ್ನು ಇಂದು ನಾಡಿನೆಲ್ಲೆಡೆ ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು ಕಳೆದ ಎಂಟು ತಿಂಗಳಿನಿಂದ ಅನಿಷ್ಟ ಕೊರೋನಾ ರುದ್ರತಾಂಡವದಿಂದ ಬದುಕಿನ ಭರವಸೆಯನ್ನೇ ಕಳೆದುಕೊಂಡಿದ್ದ ಬೆಂಗಳೂರಿನ ನಾಗರಿಕರು ಇಂದು ಹೊಸ ಉತ್ಸಾಹದಿಂದ ಮನೆ ಮಂದಿಯೆಲ್ಲ ಸೇರಿ ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿಕೊಂಡದ್ದು ವಿಶೇಷವಾಗಿತ್ತು ಮಕ್ಕಳು ಹೊಸ ಬಟ್ಟೆಗಳನ್ನು ಧರಿಸಿ ಹಸಿರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಮಹಿಳೆಯರು ಸಾಲಂಕೃತರಾಗಿ ಮನೆಗಳೆದುರು ಬಣ್ಣ ಬಣ್ಣದ ರಂಗವಲ್ಲಿಗಳನ್ನು ಬಿಡಿಸಿ ಮನೆಯನ್ನು ಕಂಬ ತಳಿರು ತೋರಣಗಳಿಂದ ಅಲಂಕರಿಸಿ ಸಾಲು ಸಾಲು ದೀಪಗಳನ್ನು ಬೆಳಗಿಸಿ ಸಂಭ್ರಮಿಸಿದರು ನಗರವೂ ಸೇರಿದಂತೆ ಎಲ್ಲೆಡೆ ಇನ್ನೂ ಕೂಡ ಕೊರೋನಾ ವೈರಸ್ ಸಕ್ರಿಯವಾಗಿರೋದ್ರಿಂದ ಜನರ ಆರೋಗ್ಯ ದೃಷ್ಟಿಯಿಂದ ಈ ಹಿಂದಿನಂತೆ ಸಿಕ್ಕಾಪಟ್ಟೆ ಪಟಾಕಿ ಹೊಡೆಯುವ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ನಿರ್ಬಂಧ ಹೇರಿದ್ದರೂ ಸಹ ಜನರ ಉತ್ಸಾಹಕ್ಕೇನು ಕೊರತೆಯಾಗಿರಲಿಲ್ಲ ನಿಯಮಾವಳಿಗಳ ಇತಿಮಿತಿಯಲ್ಲಿಯೇ ಹಸಿರು ಪಟಾಕಿ ಸಿಡಿಸಿ ಹಂಚಿ ಸಂತಸವನ್ನು ಹಂಚಿಕೊಂಡದ್ದು ವಿಶೇಷವಾಗಿತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ಅರ್ಥವಿದ್ದರೂ ದೀಪಾವಳಿಯ ವೈಶಿಷ್ಟ್ಯವೇ ಬೇರೆ ಇದು ದುಷ್ಟಶಕ್ತಿಯ ಮೇಲೆ ಶಿಷ್ಟಶಕ್ತಿ ಗೆಲುವು ಸಾಧಿಸಿದ ದಿನ ಕತ್ತಲನ್ನು ಕಳೆದು ಬೆಳಕಿನತ್ತ ಸಾಗುವ ದಿನ ಹಳ್ಳಿಗಳಲ್ಲಂತೂ ಇದು ಸುಗ್ಗಿ ಕಾಲ ಹಾಗಾಗಿ ಜನ ದೀಪಾವಳಿಯನ್ನು ವಿಶೇಷವಾಗಿ ಆಚರಿಸುತ್ತಾರೆ ಅಲ್ಲಲ್ಲಿ ಅನುಮತಿ ಇಲ್ಲದ ಪಟಾಕಿಗಳನ್ನು ಮಾರಾಟ ಮಾಡುತ್ತಿದ್ದ ಕೆಲವು ಅಂಗಡಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ ಬಗ್ಗೆಯೂ ಕೆಲವು ವರದಿಗಳಾಗಿವೆ ನಮಸ್ಕಾರ ಚಿಕ್ಕರಸು ಅವರ ಸುದ್ದಿಗೆ ಧ್ವನಿಯಾದವರು ಗೊರೂರು ಪಂಕಜ ವೀಕ್ಷಕರೇ ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು